ಆತ್ಮೀಯ ತರಬೇತಿದಾರರೇ, ಈ ದಿನದ ಪುನರ್ಮನನ ತರಗತಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ವೆಲ್ಕಮ್ಸ್ ಯು ಆಲ್ ಫಾರ್ ಟುಡೇ ಆನ್ಲೈನ್ ಕ್ಲಾಸಸ್. ಡಿಯರ್ ಸ್ಟೂಡೆಂಟ್, ಈಗಾಗಲೇ ನಾವು ಹೈಡ್ರಾಲಿಕ್ಸ್ ಮತ್ತು ನ್ಯೂಮ್ಯಾಟಿಕ್ಸ್ಗೆ ಸಂಬಂಧಪಟ್ಟ ಚಾಪ್ಟರ್ನಲ್ಲಿ ಸುಮಾರು 24 ತರಗತಿಗಳನ್ನು ಮಾಡಿದೆ ಅದಕ್ಕೆ ಸಂಬಂಧಪಟ್ಟ. Today, the last ending class, ಮುಗಿದ್ರೆ ಇಲ್ಲಿಗೆ ಹೈಡ್ರಾಲಿಕ್ಸ್ ಮತ್ತು ನ್ಯೂಮ್ಯಾಟಿಕ್ಸ್ ಚಾಪ್ಟರ್ ಸಂಪೂರ್ಣವಾಗಿ ನಿಮಗೆ ಮುಗಿದಂಗಾಗುತ್ತೆ. ಇದರ ಜೊತೆಗೆ ಹೈಡ್ರಾಲಿಕ್ಸ್ ಮತ್ತು ನ್ಯೂಮ್ಯಾಟಿಕ್ಸ್ಗೆ ಸಂಬಂಧಪಟ್ಟ ಹಾಗೆ MCQ questions, most likely MCQ questions ಕೂಡ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಇವೆಲ್ಲ ವಿಡಿಯೋಸು ನಾನೇನೀಗ ನಿಮ್ಗೆ ಆನ್ಲೈನಲ್ಲಿ ಮಾಡ್ತಾ ಇದ್ದೀನಿ. ಇಲ್ಲಿ ಕೆಲವರು ಇದ್ದೀರಿ, ಕೆಲವರು ಇಲ್ಲ. ಆದರೆ ಇಲ್ಲದೇ ಇರೋರಿಗೆ ಅವ್ರಿಗೆ ಎಲ್ಲಿ ನೆಟ್ವರ್ಕ್ ಸಿಗುತ್ತೋ, ಯಾವಾಗ ಅವ್ರಿಗೆ ಅವ್ರ ಸ್ನೇಹಿತರು, ಅವರ ಸಿಬ್ಲಿಂಗ್ಸು ಫೋನನ್ನು ಕೊಡ್ತಾರೋ ಸ್ಮಾರ್ಟ್ಫೋನನ್ನು, ಅಂಥ ಸಂದರ್ಭದಲ್ಲಿ ಅವರು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅಥವಾ ಯೂಟ್ಯೂಬ್ನಲ್ಲಿ ಲಿಂಕಲ್ಲಿ ನೀವು ಏನು ಮಾಡ್ಬೋದು, ವ್ಯೂ ಮಾಡಿ, ಪ್ರತಿಯೊಬ್ಬರು ವ್ಯೂ ಮಾಡಿ ಏನೇ ಡೌಟ್ಸ್ ಇದ್ರೆ ಕ್ಲಾರಿಫೈ ಮಾಡ್ಕೊಳ್ಳಿ. ಇನ್ ದಿಸ್ ಕ್ಲಾಸ್ ವಿ ವಿಲ್ ಡಿಸ್ಕಸ್ ದ ಲಾಸ್ಟ್ ಟಾಪಿಕ್, ದಟ್ ಈಸ್ ಕಾಮನ್ ಮೈಂಟೆನೆನ್ಸ್ ಪ್ರೊಸೀಜರ್ ಫಾರ್ ಹೈಡ್ರಾಲಿಕ್ ಅಂಡ್ ನ್ಯೂಮ್ಯಾಟಿಕ್ ಕಂಟ್ರೋಲ್ ಸಿಸ್ಟಮ್. ಈ ದಿನ ಹೈಡ್ರಾಲಿಕ್ಸ್ ಅಂಡ್ ನ್ಯೂಮ್ಯಾಟಿಕ್ಸ್ ಎಲ್ಲ ಕಾಂಪೊನೆಂಟ್ಸು, ಎಲ್ಲ ಫಂಕ್ಷನ್ಸು, ಸಿಂಬಲ್ಸು, ಸರ್ಕ್ಯೂಟ್ಸು, ಆಕ್ಚುಯೇಟರ್ಸು, ಆಲ್ ಕಾಂಪೊನೆಂಟ್ಸ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಟುಡೇ ಆ ಎಲ್ಲ ಕಾಂಪೊನೆಂಟನ್ನು, ಹೈಡ್ರಾಲಿಕ್ ಸಿಸ್ಟಮನ್ನು, ಕಂಟ್ರೋಲ್ ಸಿಸ್ಟಮನ್ನು ಯಾವ ರೀತಿ ಮೈಂಟೈನ್ ಮಾಡಬೇಕು, ವಾಟ್ ಆರ್ ಆಲ್ ದ ಸ್ಟ್ಯಾಂಡರ್ಡ್ ಪ್ರೊಸೀಜರ್ಸ್, ಇದರ ಬಗ್ಗೆ ಈ ತರಗತಿಯಲ್ಲಿ ನೋಡೋಣ. In this lesson, the objectives are: plan hydraulic and pneumatic maintenance practice. ಯಾವ ರೀತಿ ಪ್ಲಾನ್ ಮಾಡಬೇಕು ಹೈಡ್ರಾಲಿಕ್ಸ್ ಮತ್ತು ನ್ಯೂಮ್ಯಾಟಿಕ್ಸ್ ಅನ್ನ ಮೈಂಟೈನ್ ಮಾಡಲಿಕ್ಕೆ. ಸೆಲೆಕ್ಟ್ ಪ್ರಾಪರ್ ಪ್ರಾಕ್ಟೀಸ್ ಆಫ್ ಹೈಡ್ರಾಲಿಕ್ಸ್ ಅಂಡ್ ನ್ಯೂಮ್ಯಾಟಿಕ್ ಮೈಂಟೆನೆನ್ಸ್, ಇವುಗಳ ಬಗ್ಗೆ ತಿಳ್ಕೊಳ್ಳೋಣ. ನಾವು ಲೆಟ್ ಅಸ್ ಕಮ್ ಟು ದಿ ಕಾಮನ್ ಮೈಂಟೆನೆನ್ಸ್ ಪ್ರೊಸೀಜರ್ ಫಾರ್ ಹೈಡ್ರಾಲಿಕ್ ಅಂಡ್ ನ್ಯೂಮ್ಯಾಟಿಕ್ ಕಂಟ್ರೋಲ್ ಸಿಸ್ಟಮ್. ಹೈಡ್ರಾಲಿಕ್ ಮತ್ತು ನ್ಯೂಮ್ಯಾಟಿಕ್ ನಿಯಂತ್ರಣ ವ್ಯವಸ್ಥೆಯಲ್ಲಿ ಸಾಮಾನ್ಯ ನಿರ್ವಹಣಾ ಕಾರ್ಯವಿಧಾನಗಳು ಏನು ಅನ್ನೋದನ್ನ ಈ ತರಗತಿಯಲ್ಲಿ ನೋಡ್ತಾ ಹೋಗೋಣ. ಮತ್ತೆ ಕೀ ಕಾನ್ಸೆಪ್ಟ್ಸ್ ಏನು, ಕೀ ಕಾನ್ಸೆಪ್ಟ್ ಏನು ಟ್ರಬಲ್ ಶೂಟಿಂಗ್ನಲ್ಲಿ, ಕಾಮನ್ ಮೇಂಟೆನೆನ್ಸ್ ಪ್ರೊಸೀಜರ್ನಲ್ಲಿ, ಟ್ರಬಲ್ ಶೂಟಿಂಗ್ ಡನ್ ಇನ್ ಲಾಜಿಕಲ್ ಮ್ಯಾನರ್ ಕ್ಯಾನ್ ಸಾಲ್ವ್ ಮೋಸ್ಟ್ ಹೈಡ್ರಾಲಿಕ್ ಅಂಡ್ ನ್ಯೂಮ್ಯಾಟಿಕ್ ಸಿಸ್ಟಮ್ ಪ್ರಾಬ್ಲಮ್. ಟ್ರಬಲ್ ಶೂಟರ್ ಅಂತ ಕರೀತಾರೆ, ಕೇಳಿದಿರಾ ನಿಮಗೆ ಏನ್ ಟ್ರಬಲ್ ಶೂಟರ್ ಅಂದ್ರೆ? ಸೊ ಯಾವುದೇ ಸಮಸ್ಯೆ ಇದ್ರೂ ಅದನ್ನ ಲಾಜಿಕ್ ಆಗಿ ಏನ್ ಮಾಡ್ತಕ್ಕಂಥದ್ದು, ಬಗೆಹರಿಸ್ತಕ್ಕಂಥದ್ದು. ಹಾಗೆ ಇಲ್ಲಿ ಹೈಡ್ರಾಲಿಕ್ಸ್ ಅಂಡ್ ನ್ಯೂಮ್ಯಾಟಿಕ್ ಕಂಟ್ರೋಲ್ ಸಿಸ್ಟಮ್ನಲ್ಲಿ ಬರ್ತಕ್ಕಂಥ ಸಾಮಾನ್ಯ ತೊಂದರೆಗಳನ್ನು ಟ್ರಬಲ್ ಶೂಟ್ ಮಾಡ್ತಕ್ಕಂಥದ್ದು ಲಾಜಿಕ್ ಆಗಿ. ಸೊ ಇದು ನಿಮ್ಮ ಮನಸ್ಸಿನಲ್ಲಿ ಇರಬೇಕು. ಬಟ್ ಇವುಗಳನ್ನು ಮಾಡಬೇಕಾದ್ರೆ ಸೇಫ್ಟಿ ಶುಡ್ ಬಿ ದ ಫಸ್ಟ್ ಕನ್ಸಿಡರೇಷನ್ ವೆನ್ ಟ್ರಬಲ್ ಶೂಟಿಂಗ್. ಯಾವುದೇ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬೇಕಾದ್ರೆ ಮೊದಲು ಏನು ಮಾಡಬೇಕು, ಸುರಕ್ಷತಾ ನಿಯಮಗಳನ್ನ ಪಾಲಿಸಬೇಕು. ಸುರಕ್ಷತೆ ಬಹಳ ಮುಖ್ಯ. ನಾನು ಅದನ್ನ ಹಿಡಿದಿಟ್ಬಿಡ್ತೀನಿ ಅಂತೇಳಿ ಅದನ್ನ ತಲೆ ಮೇಲೆ ಬಿದ್ಬಿಟ್ರೆ, ಸೊ ಹಾಗಾಗಿ ಆ ವಸ್ತು ನಮ್ಮ ತಲೆ ಮೇಲೆ ಬೀಳ್ಬಾರ್ದು, ಭಾರವಾದ ವಸ್ತು, ಹಾಗೆ ನೋಡ್ಕೋಬೇಕು. ಅಂದ್ರೆ ಇಲ್ಲಿ ಹೈಡ್ರಾಲಿಕ್ ಮತ್ತು ನ್ಯೂಮ್ಯಾಟಿಕ್ ವ್ಯವಸ್ಥೆಯಲ್ಲಿ ನಿರ್ವಹಣೆಯನ್ನು ಮಾಡಬೇಕಾದ್ರೆ, ಮೇಂಟೆನೆನ್ಸ್ ಅನ್ನು ಮಾಡಬೇಕಾದ್ರೆ ಸೇಫ್ಟಿ ಪಾಯಿಂಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ವೆನ್ ಟ್ರಬಲ್ ಶೂಟಿಂಗ್. Inspect the equipment and question the operator
to help solve the problems in hydraulic and pneumatic systems. But ಇಲ್ಲಿ maintenance ಮಾಡತಕ್ಕಂತವರೇ ಬೇರೆ ಇರ್ತಾರೆ, ವರ್ಕಿಂಗ್ ಮಾಡತಕ್ಕಂತವರೇ ಬೇರೆ ಇರ್ತಾರೆ. ಈಗ ನಾವು ಇಂಡಸ್ಟ್ರೀಸ್ ನಲ್ಲಿ ಕೆಲಸ ಮಾಡಿದ್ರೆ ಆಸ್ ಎ ಆಪರೇಟರ್ ನಾವು ಕೆಲಸ ಮಾಡ್ತೀವಿ. ಅದು ಬ್ರೇಕ್ ಡೌನ್ ಬಂದಾಗ ನಾವೇನ್ ಮಾಡ್ತೀವಿ, ಮೇಂಟೆನೆನ್ಸ್ ಡಿಪಾರ್ಟ್ಮೆಂಟ್ ಅನ್ನ, ಮೇಂಟೆನೆನ್ಸ್ ಇಂಜಿನಿಯರ್ ಅನ್ನ ನಾವು ಕಾಲ್ ಮಾಡ್ತೀವಿ. ಆಗ ಅಲ್ಲಿಗೆ ಬಂದಂತವರು ಮೇಂಟೆನೆನ್ಸ್ ಪೀಪಲ್ ಏನ್ ಮಾಡ್ತಾರೆ, ಈಗ ನೀವು ಡಾಕ್ಟರ್ ಹತ್ರ ಹೋದ ತಕ್ಷಣ ನಿಮ್ಗೆ ಸುಮ್ಮನೆ ಬರೆದ್ ಕೊಡ್ತಾರ, ಏನ್ ಮಾಡ್ತೀರಿ ನೀವು, ಏನೋ ಮಾಡ್ತೀಯಾ, ಏನಿಲ್ಲ. ಸೊ ಏನ್ ಮಾಡ್ಬೇಕು, ನಮ್ ತೊಂದರೆಗಳನ್ನ ಹೇಳ್ಬೇಕು, ನನಗೆ ಜ್ವರ ಇದೆ, ನೋವಿದೆ, ಇಲ್ಲೋವಿದೆ, ಇಲ್ಲೋವಿದೆ ಅಂತ ಹೇಳ್ಬೇಕು. ಅದೇ ರೀತಿ ಇಲ್ಲಿ ಯಾರು ಆಪರೇಟರ್ ಇರ್ತಾರೋ, ಹೈಡ್ರಾಲಿಕ್ ಮತ್ತು ನ್ಯೂಮ್ಯಾಟಿಕ್ ಸಿಸ್ಟಮ್ ಅನ್ನ ಆಪರೇಟ್ ಮಾಡ್ತಕ್ಕಂಥವ್ರು ಯಾರಿರ್ತಾರೋ ಅವ್ರಿಗೆ ಪ್ರಾಬ್ಲಮ್ಸ್ ಗೊತ್ತಿರುತ್ತೆ, ಸಾಮಾನ್ಯವಾಗಿ ಏನಾಗ್ತಾ ಇರ್ತದೆ ಅಂತೇಳಿ. ಅವರು ಆಪರೇಟರ್ ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ಬೇಕು. ಇನ್ಸ್ಪೆಕ್ಟ್ ಮಾಡತಕ್ಕಂತ ಸಂದರ್ಭದಲ್ಲಿ ಅವರಿಗೆ ಬೇಕಾದಂತ ಮಾಹಿತಿಯನ್ನ ನಾವು ಕೊಡ್ಬೇಕಾಗುತ್ತೆ. ಏನೇನು ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೊಳ್ಬೇಕು ಹೈಡ್ರಾಲಿಕ್ ಸಿಸ್ಟಮ್ ನಲ್ಲಿ, ಸೇಫ್ಟಿ ಪ್ರಿಕಾಷನ್ಸ್ ಏನು, ಸುರಕ್ಷತಾ ಮುನ್ನೆಚ್ಚರಿಕೆಗಳು ಏನು. ಇನ್ ಹೈಡ್ರಾಲಿಕ್ ಸಿಸ್ಟಮ್ ಆಪರೇಟ್ ಅಂಡರ್ ವೆರಿ ಹೈ ಪ್ರೆಷರ್. ನೋಡಿ, ಹೈಡ್ರಾಲಿಕ್ ಸಿಸ್ಟಮ್ಸ್ ಇದೆಯಲ್ಲ, ಇಟ್ ಕೆನ್ ಆಪರೇಟ್ ಅಂಡರ್ ವೆರಿ ಹೈ ಪ್ರೆಷರ್, ಅತ್ಯಂತ ಹೆಚ್ಚಿನ ಕಾರ್ಯದ ಒತ್ತಡದಿಂದ ನಾವೇನ್ ಮಾಡ್ತೀವಿ, ಇದನ್ನ ಆಪರೇಟ್ ಮಾಡ್ತೀವಿ. ಹಾಗಾಗಿ ಯಾವುದಾದರೂ ಮೇಂಟೆನೆನ್ಸ್ ಪ್ರಾಬ್ಲಮ್ಸ್ ಬಂದಾಗ ಏನು ಅನಾಹುತಗಳು ಆಗಬಾರದು ಅಂತ ಅಂದರೆ, ಸೆಟ್ ದ ಸಿಸ್ಟಮ್. ಅಂದ್ರೇನು, ಸಿಸ್ಟಮ್ ಅನ್ನ ಆಫ್ ಮಾಡಿ, ಸಿಸ್ಟಮ್ ಸೆಟ್ ದ ಸಿಸ್ಟಮ್ ಡೌನ್ ಅಂಡ್ ರಿಲೀಸ್ ದ ಸಿಸ್ಟಮ್ ಪ್ರೆಷರ್ ಬಿಫೋರ್ ಓಪನಿಂಗ್ ಎನಿ ಪಾರ್ಟ್ ಆಫ್ ದ ಸಿಸ್ಟಮ್ ದಟ್ ಈಸ್ ಅಂಡರ್ ಪ್ರೆಷರ್. ಮೆಷಿನ್ಸ್ ಅನ್ನ ಸ್ಟಾಪ್ ಮಾಡಿ, ಸ್ಟಾಪ್ ಮಾಡಿ, ಸಿಸ್ಟಮ್ ಅನ್ನ ಸ್ಟಾಪ್ ಮಾಡಿ, ಕಂಪ್ರೆಸರ್ ಮತ್ತೊಂದು ಮಗದೊಂದು ಅನ್ನ ಸ್ಟಾಪ್ ಮಾಡಿ, ಅಲ್ಲಿ ಏನಾದ್ರೂ ಪ್ರೆಷರ್ ಇರುತ್ತಲ್ಲ, ಆ ಪ್ರೆಷರ್ ನ ಏನ್ ಮಾಡ್ಬೇಕು ನೀವು, ರಿಲೀವ್ ಮಾಡ್ಬೇಕು, ರಿಲೀಸ್ ಮಾಡ್ಬೇಕು. ನಂತರ ಆನಂತರ ಏನ್ ಮಾಡ್ಬೇಕಾಗುತ್ತೆ, ನೀವು ಅಲ್ಲಿ ಮೇಂಟೆನೆನ್ಸ್ ವರ್ಕ್ ಅನ್ನ ಮಾಡ್ಲಿಕ್ಕೆ ಹೋಗ್ಬೇಕಾಗುತ್ತೆ. ಅದ ಹಾಗಾಗಿ ಇದೇನೆ ಇಲ್ಲಿ ಮುನ್ನೆಚ್ಚರಿಕೆ. ಅಂಡ್ ಆಲ್ಸೋ ಡು ನಾಟ್ ಅಲೋ ಸ್ಪ್ರೇ ಫ್ರಮ್ ಎನಿ ಐ ಪ್ರೆಷರ್ ಲೀಕ್ ಟು ಕಾಂಟ್ಯಾಕ್ಟ್ ಎನಿ ಪಾರ್ಟ್ ಆಫ್ ದ ಬಾಡಿ ಆಸ್ ಎ ಸೀರಿಯಸ್ ಇಂಜೆಕ್ಷನ್ ಇಂಜುರೀಸ್ ಮೇ ರಿಸಲ್ಟ್. ನಾನು ಆಲೆ ಹಿಂದಿನ ತರಗತಿಯಲ್ಲಿ ಹೇಳ್ತಾ ಇದ್ದೆ, ಹಾಗಾಗೆ ನಿಮ್ಗೆ ಮೇಂಟೆನೆನ್ಸ್ ಅನ್ನು ನೆನೆಸ್ತಾ ಇದ್ನಲ್ಲ ಪ್ರತಿಯೊಂದು ಟಾಪಿಕ್ ನಲ್ಲಿ ಏನ್ ಹೇಳ್ತಾ ಇದ್ದೆ, ಹೈಡ್ರಾಲಿಕ್ ಓಸ್ ಪೈಪ್ ನಲ್ಲಿ ಹಿಂಗೆ ಕೈಯನ್ನ ಹಿಂಗೆ ಸೌರ್ ನೋಡ್ಬೇಡಿ, ಯಾಕೆ ಕೈ ಏನಾಗುತ್ತೆ, ಹಜಾರ್ಡಸ್ ನೇಚರ್ ಇರುತ್ತೆ. ಹಜಾರ್ಡಸ್ ಒಂದು ಚಾಪ್ಟರ್ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದೀನಿ, ಕೈ ಡ್ಯಾಮೇಜ್ ಆಗೋಗುತ್ತೆ. ಇಲ್ಲಿ ಯಾವ್ದಾದ್ರು ಸ್ಪ್ರೇ ಇದ್ರೆ, ಹೈಡ್ರಾಲಿಕ್ ಲೀಕೇಜ್ ಏನಾರ ಇದ್ರೆ ಅದನ್ನ ನಿಮ್ ಬಾಡಿಗೆ ಸ್ಪ್ರೇ ಆಗೋ ತರ ಮಾಡ್ಕೋಬೇಡಿ. ಬಾಡಿಗೆ ಏನಾರ ಸ್ಪ್ರೇ ಆದ್ರೆ ಅದು ತುಂಬಾ ಹೈ ಪ್ರೆಷರ್ ಇರೋದ್ರಿಂದ, ಅಂಡರ್ ಹೈ ಪ್ರೆಷರ್ ಇಟ್ ಕ್ಯಾನ್ ವರ್ಕ್ ಹೈಡ್ರಾಲಿಕ್ ಸಿಸ್ಟಮ್. ನಿಮ್ಮ ಬಾಡಿಯನ್ನ ಭೇದಿಸ್ಕೊಂಡು ಹೊರಟೋಗುತ್ತೆ ತೂತ್ ಮಾಡಿಕೊಂಡು. ಸೊ ಹಾಗಾಗಿ ನಿಮ್ಮ ಬಾಡಿಗೆ ಯಾವುದೇ ರೀತಿಯಾದಂತ ಹೈ ಪ್ರೆಷರ್ ಲೀಕ್ ಆಗ್ತಾ ಇರತಕ್ಕಂತ ಸಂದರ್ಭದಲ್ಲಿ ಕಾಂಟ್ಯಾಕ್ಟ್ ಆಗದೇ ಇರೋ ತರ ನೀವೇನ್ ಮಾಡ್ಬೇಕಾಗುತ್ತೆ, ನೋಡ್ಕೊಳ್ಬೇಕಾಗುತ್ತೆ. ಅದರ್ವೈಸ್ ಇರ್ಲಿ ನೋಡೋಣ ಅಂದ್ರೆ ಏನಾಗುತ್ತೆ, ಇಟ್ ಮೇ ಸೀರಿಯಸ್ ಇಂಜುರಿ ಏನಾಗುತ್ತೆ, ಅದರಿಂದ ಅಪಾಯ ಕಟ್ಟಿಟ್ಟ ಬುತ್ತಿ. ಪಂಪ್ಸ್ ಇರ್ಬೋದು, ಪಂಪ್ಸ್ ವಾಲ್ವ್ಸ್ ಅಂಡ್ ಮೋಟರ್ ಮೇ ಬಿಕಮ್ಸ್ ಹಾಟ್. ಬಿ ಕಾಸಿಯಸ್ ಆಫ್ ಇನ್ಸಿಡೆಂಟಲ್ ಕಾಂಟ್ಯಾಕ್ಟ್ ಬಿಟ್ವೀನ್ ಬೇರ್ ಸ್ಕಿನ್ ಅಂಡ್ ಹಾಟ್ ಸರ್ಫೇಸ್, ಕೀಪ್ಸ್ ಹ್ಯಾಂಡ್ ಅಂಡ್ ಕ್ಲಾತಿಂಗ್ ಅವೇ ಫ್ರಮ್ ಮೂವಿಂಗ್ ಪಾರ್ಟ್ಸ್ ಆಫ್ ದ ಸಿಸ್ಟಮ್. ನೋಡಿ, ಪಂಪ್ಸ್ ವಾಲ್ವ್ಸ್ ಮೋಟರ್ ಇದು ತುಂಬಾ ಸಾಕ, ಟೆಂಪರೇಚರ್ ಇರುತ್ತೆ, ಬಿಕೇಮ್ ಹಾಟ್, ಸುಡ್ತಾ ಇರುತ್ತೆ. ಬಿ ಕಾಸಿಯಸ್, ಇದು ನಿಮಗೇನಿರ್ಬೇಕು ಗೊತ್ತಿರ್ಬೇಕು. ನೀವು ಹೋಗಿ ಬರೀ ಕೈಯಿಂದ ನಿಮ್ಮ ಸ್ಕಿನ್ಗೆ ಚರ್ಮಕ್ಕೆ ಟಚ್ ಆದಾಗ ಹಾಟ್ ಸರ್ಫೇಸ್ ಏನಾಗ್ಬೋದು, ಅನ್ನ ಇಂಜುರಿ ಆಗ್ತಕ್ಕಂತ ಸಾಧ್ಯತೆ ಇರ್ತದೆ. ಅಂಡ್ ಆಲ್ಸೋ ನಿಮ್ಮ ಬಟ್ಟೆ, ಕೀಪ್ ಹ್ಯಾಂಡ್ಸ್, ನಿಮ್ಮ ಕೈ
ಬಟ್ಟೆ ಕೈ ಇವುಗಳನ್ನ ಯಾವುದೇ ಮೂವಿಂಗ್ ಪಾರ್ಟ್ಸ್ ಹತ್ತಿರ ತೆಗೆದುಕೊಂಡು ಹೋಗಬಾರದು, ಮುಟ್ಟಲಿಕ್ಕೆ ಹೋಗಬಾರದು. ಕೀಪ್ ಅವೇ, ಏನ್ ಮಾಡ್ಬೇಕು ನಾವು, ದೂರದಲ್ಲಿ ಇರಬೇಕಾಗುತ್ತೆ. ಓಕೆ, ಇವೆಲ್ಲ ಏನು ಸೇಫ್ಟಿ ಪ್ರಿಕಾಷನ್ಸ್ ಬಿಫೋರ್ ಟೇಕಿಂಗ್ ಮೈಂಟೆನೆನ್ಸ್. ಓಕೆ, ಸೊ ಬೇಸಿಕ್ ಹೈಡ್ರಾಲಿಕ್ ಸಿಸ್ಟಮ್ ಮೈಂಟೆನೆನ್ಸ್ ವೀಕ್ಲಿ, ವಾರದಲ್ಲಿ ಮೈಂಟೆನೆನ್ಸ್, ಪ್ರತಿ ವಾರದಲ್ಲಿ ಏನೇನು ಬೇಸಿಕ್ ಹೈಡ್ರಾಲಿಕ್ ಸಿಸ್ಟಮ್ ಮೈಂಟೆನೆನ್ಸ್ ಅನ್ನ ಮಾಡಬೇಕು, ವ್ಯವಸ್ಥೆಯನ್ನು ಯಾವ ರೀತಿ ನಿರ್ವಹಣೆಯನ್ನು ಮಾಡಬೇಕು, ಚೆಕ್ ದ ಸಿಸ್ಟಮ್ ಪರ್ಫಾರ್ಮೆನ್ಸ್ ಅಂಡ್ ಜನರಲ್ ಕಂಡೀಷನ್ಸ್. ಸಿಸ್ಟಮ್ ಪರ್ಫಾರ್ಮೆನ್ಸ್ ಮತ್ತು ಅದರ ಜನರಲ್ ಕಂಡೀಷನ್ಸ್ ಅನ್ನ ನೀವು ಬೇರೆ ಎಲ್ಲ ಮೆಷಿನ್ಸ್ ಅನ್ನ ಯಾವ ರೀತಿ ಚೆಕ್ ಮಾಡ್ತೀರೋ ಅದೇ ರೀತಿ ಇದನ್ನು ಕೂಡ ಚೆಕ್ ಮಾಡಬೇಕು. ಚೆಕ್ ದಟ್ ಆಯಿಲ್ ಲೆವೆಲ್ ಇನ್ ದ ರಿಸರ್ವಾಯರ್ ಇಸ್ ಕರೆಕ್ಟ್ ಆನ್ ದ ಸೈಡ್ ಗ್ಲಾಸ್. ಒಂದು ಗ್ಲಾಸ್ ಅನ್ನ ಕೊಟ್ಟಿರ್ತಾರೆ ಟ್ಯಾಂಕ್ ರಿಸರ್ವಾಯರ್ ನಲ್ಲಿ, ಅಲ್ಲಿಗೆ ಲೆವೆಲ್ ಅನ್ನು ಮಾರ್ಕ್ ಮಾಡಿರ್ತಾರೆ, ಆ ಲೆವೆಲ್ ಇದೆಯೋ ಇಲ್ವೋ ಅಂತ ಏನ್ ಮಾಡ್ಬೇಕು ನೀವು ಚೆಕ್ ಮಾಡಬೇಕು. ಅಂಡ್ ಆಲ್ಸೋ ಚೆಕ್ ದ ಆಯಿಲ್ ಕಲರ್ ಆಸ್ ಕಂಪೇರ್ಡ್ ಟು ದ ಸ್ಯಾಂಪಲ್ ಆಫ್ ನ್ಯೂ ಆಯಿಲ್. ನೋಡಿ, ಸಾಮಾನ್ಯವಾಗಿ ಹೈಡ್ರಾಲಿಕ್ ವ್ಯವಸ್ಥೆ ಸಿಸ್ಟಮ್ ಕರಪ್ಟ್ ಆಗ್ತಕ್ಕಂಥದ್ದು, ಡ್ಯಾಮೇಜ್ ಆಗ್ತಕ್ಕಂಥದ್ದು, ಹಾಳಾಗ್ತಕ್ಕಂಥದ್ದಕ್ಕೆ ಮುಖ್ಯವಾದ ಕಾರಣ ಅಂತಂದ್ರೆ ಮಕ್ಕಳೇ, ಕಂಟಾಮಿನೇಷನ್ಸ್ ಆಫ್ ಹೈಡ್ರಾಲಿಕ್ ಆಯಿಲ್. ಹಾಗಾಗಿ ಹೈಡ್ರಾಲಿಕ್ ಆಯಿಲ್ ಕಲ್ಲರು, ಅದು ಹೊಸ ಆಯಿಲ್ ಅನ್ನ ನೋಡಿ ಅದು ಹೇಗಿದೆ, ತುಂಬಾ ಆಯಿಲ್ ಏನಾದರೂ ಹೋಗಿದ್ರೆ ಏನಾಗಿರುತ್ತೆ, ಅದು ಒಂಥರ ಮಡ್ಡಿ ತರ ಆಗೋಗಿರುತ್ತೆ, ಕಪ್ಪು ಕಲರ್ ಬಂದ್ಬಿಟ್ಟಿರುತ್ತೆ, ವಿಸ್ಕೋಸಿಟಿ ಇರಲ್ಲ. ಹಾಗಾಗಿ ಆಯಿಲ್ ಅನ್ನ ಚೆಕ್ ಮಾಡಬೇಕು. ಅಂಡ್ ಆಲ್ಸೋ ಚೆಕ್ ದ ರಿಸರ್ವಾಯರ್ ಕವರ್, ಸೋಲನಾಯ್ಡ್ಸ್ ಅಂಡ್ ಪೈಪ್ ಕನೆಕ್ಷನ್ಸ್ ಫಾರ್ ಲೀಕ್ಸ್ ಅಂಡ್ ಟೈಟನ್ ಹ್ಯಾಸ್ ರಿಕ್ವೈರ್ಡ್. ರಿಸರ್ವಾಯರ್ ಕವರ್ ಅನ್ನ ಚೆಕ್ ಮಾಡೋದು, ಸೋಲನಾಯ್ಡ್ಸ್ ಅನ್ನ ಚೆಕ್ ಮಾಡೋದು, ಪೈಪ್ ಕನೆಕ್ಷನ್ಸ್ ಅನ್ನ ಚೆಕ್ ಮಾಡಬಹುದು, ಓಸ್ ಪೈಪ್ಸ್ ಅನ್ನ ಚೆಕ್ ಮಾಡಬಹುದು, ಇವೆಲ್ಲವನ್ನ ಚೆಕ್ ಮಾಡ್ತಾ ಇರಬೇಕು ವೀಕ್ಲಿ ಒನ್ಸ್. ಏನಾದ್ರೂ ತೊಂದರೆ ಇದ್ರೆ ಅಲ್ಲೇ ಟೈಟ್ ಮಾಡಬೇಕು, ಅಲ್ಲೇ ಟೈಟನ್ ಆಸ್ ರಿಕ್ವೈರ್ಡ್. ಚೆಕ್ ದ ಇಂಡಿಕೇಟರ್ ಆನ್ ಫಿಲ್ಟರ್ಸ್ ಅಂಡ್ ರಿಪ್ಲೇಸ್ಮೆಂಟ್ ಎಲಿಮೆಂಟ್ಸ್ ಇಫ್ ರಿಕ್ವೈರ್ಡ್. ಫಿಲ್ಟರ್ಸ್ FRL ಯೂನಿಟ್, ಫಿಲ್ಟರ್ ರೆಗ್ಯುಲೇಟರ್ ಲೂಬ್ರಿಕೇಟರ್ ಅದನ್ನ ಚೆಕ್ ಮಾಡ್ತಾ ಇರಬೇಕಾಗಿಂದಾಗೆ, ಇಫ್ ಎನಿ ಇಂಡಿಕೇಶನ್ಸ್ ಅರೈಸ್ ರೀಪ್ಲೇಸ್ ದ ಎಲಿಮೆಂಟ್, ಯಾವ ಪಾರ್ಟ್ ಆಗಿದೆ ಆ ಪಾರ್ಟ್ ಅನ್ನ ಏನ್ ಮಾಡ್ಬೇಕು ವೀಕ್ಲಿ ಒಂದು ಚೆಕ್ ಮಾಡ್ಬೇಕು, ಏನಾದ್ರು ತೊಂದರೆ ಇದ್ರೆ ಅದನ್ನ ಬದಲಿಸಬೇಕು. ವೆನ್ ರೀಪ್ಲೇಸಿಂಗ್ ಎಲಿಮೆಂಟ್ ಇನ್ಸ್ಪೆಕ್ಟ್ ಫಾರ್ ಟೆಲ್ ಟಾಲ್ ಸೈನ್ಸ್ ಆಫ್ ಇಂಪೆಂಡಿಂಗ್ ಯೂನಿಟ್ ಫೇಲರ್, ಎಕ್ಸಾಂಪಲ್ ಮೆಟಲ್ ಪಾರ್ಟಿಕಲ್ಸ್. ನೋಡಿ, ನೀವು ಬದಲಾವಣೆಯನ್ನ ಯಾವ್ದಾದ್ರು ಒಂದು ಎಲಿಮೆಂಟ್ಸ್ ಅನ್ನ ರೀಪ್ಲೇಸ್ ಮಾಡುವಾಗ ಅಲ್ಲಿ ಏನು ತೊಂದರೆ ಇದೆ, ಆ ತೊಂದರೆಗೆ ಸೈನ್ ಏನಿದೆ, ಗುರುತೇನಿದೆ ಆ ಯೂನಿಟ್ ಫೇಲ್ಯೂರ್ ಆಗ್ಲಿಕ್ಕೆ, ಅದನ್ನ ನೀವು ಏನ್ ಮಾಡ್ಬೇಕಾಗುತ್ತೆ, ಇನ್ಸ್ಪೆಕ್ಟ್ ಮಾಡ್ಬೇಕಾಗುತ್ತೆ. ಉದಾಹರಣೆಗೆ ಏನೋ ಒಂದು ಜಾಸ್ತಿ ಫಿಲ್ಟರ್ ಎಲ್ಲ ಹೋಗ್ಬಿಟ್ಟಿದೆ ಅಂದ್ರೆ ಅಲ್ಲಿ ಮೆಟಲ್ ಪಾರ್ಟಿಕಲ್ಸ್ ಜಾಸ್ತಿ ಹೋಗಿ ಏನಾಗಿದೆ ಅಲ್ಲಿ ಬ್ಲ್ಯಾಕ್ ಆಗ್ಬಿಟ್ಟಿದೆ ಅಂತ ಅರ್ಥ. ಲೈಕ್ ದಟ್ ಇನ್ಸ್ಪೆಕ್ಟ್ ರಿಲೀಫ್ ವಾಲ್ವ್ ಲಾಕ್ಸ್, ಚೆಕಿಂಗ್ ಫಾರ್ ಅನ್ಆಥರೈಸ್ಡ್ ಟ್ಯಾಂಪರಿಂಗ್. ನೋಡಿ, ರಿಲೀಫ್ ವಾಲ್ವ್ ಲಾಕ್ಸ್ ಇರುತ್ತೆ, ಅದೇನಾದ್ರು ಟ್ಯಾಂಪರ್ ಆಗಿದೆಯಾ, ಡ್ಯಾಮೇಜ್ ಆಗಿದೆಯಾ, ಅನ್ಆಥರೈಸ್ಡ್ ಯಾರು ಅದನ್ನ ಸೀಲ್ ಅನ್ನ ಅಥವಾ ಅದನ್ನ ಡ್ಯಾಮೇಜ್ ಮಾಡಿದಾರ ಅನ್ನೋದನ್ನ ಏನ್ ಮಾಡ್ಬೇಕಾಗುತ್ತೆ, ನಾವು ವೀಕ್ಲಿ ಒನ್ಸ್ ಚೆಕ್ ಮಾಡಬೇಕು. ಇದು ಬೇಸಿಕ್ ಹೈಡ್ರಾಲಿಕ್ ಸಿಸ್ಟಮ್ ಮೈಂಟೆನೆನ್ಸ್ ವೀಕ್ಲಿ. ಅಂಡ್ ಆಲ್ಸೋ ಚೆಕ್ ಅಕ್ಯುಮುಲೇಟರ್ ಫ್ರೀ ಚಾರ್ಜ್, ಅಕ್ಯುಮುಲೇಟರ್ ಫ್ರೀ ಚಾರ್ಜ್ ಅನ್ನ ನಾವು ಎಲ್ಲಿ ಫಿಟ್ ಮಾಡಿರ್ತೀವಿ ಅಲ್ಲಿ ಚೆಕ್ ಮಾಡಬೇಕು. ದೆನ್ ಆನ್ವೆಲಿ ಅಂಡ್ ಎವರಿ 3000 ಆಪರೇಷನ್ ಅವರ್ಸ್, ಯಾವುದೇ ಒಂದು ಹೈಡ್ರಾಲಿಕ್ ಸಿಸ್ಟಮ್ 3000 ಗಂಟೆ ಓಡದ್ಮೇಲೆ ಅಥವಾ ಆನ್ವಲಿ ವಿಚ್ ಎವರ್ ಇಸ್ ಅರ್ಲಿಯರ್, ಸಪೋಸ್ 3 ತಿಂಗಳಿಗೆ 3000 ಗಂಟೆ ಓಡಿಸ್ಬಿಟ್ಟಿದ್ದೀರಿ ಅಂದ್ರೆ ವರ್ಷ ಕಂಡ್ ಕಾಯಬಾರದು. ಇವೆಲ್ಲ ಅಂಶಗಳನ್ನ ನೀವೇನ್ ಮಾಡಬೇಕು ಚೆಕ್ ಮಾಡಬೇಕು. ಚೆಕ್ ಆಲ್ ಮೌಂಟಿಂಗ್ ಬೋಲ್ಟ್ಸ್ ಫಾರ್ ಟೈಟ್ನೆಸ್, ರಿಮೂವ್ ಕಪಲಿಂಗ್ ಗಾರ್ಡ್ಸ್ ಫ್ರಮ್ ಪಂಪ್ ಮೋಟಾರ್ ಅಂಡ್ ಚೆಕ್ ಫ್ಲೆಕ್ಸಿಬಲ್ ಕಪ್ಲಿಂಗ್ಸ್ ಫಾರ್ ವಿಯರ್, ರೀಪ್ಲೇಸ್ ದ ರಬ್ಬರ್ ಸ್ಲೀವ್ ಇಫ್ ನೆಸೆಸರಿ. ಎಲ್ಲ ಮೌಂಟಿಂಗ್ ಬೋಲ್ಟ್ಸ್, ನಟ್ಸ್, ಸ್ಕ್ರೂಸ್ ಏನೇನಿದೆ ಅದೆಲ್ಲ ಚೆಕ್ ಮಾಡಬೇಕು, ಟೈಟನ್ ಮಾಡಬೇಕು, ಕಪ್ಲಿಂಗ್ ಗಾರ್ಡ್ ಅನ್ನ ಪಂಪ್ ನಿಂದ ತೆಗಿಬೇಕು, ಅದನ್ನ ಸರ್ವಿಸ್ ಮಾಡಿ ಮತ್ತೆ ಫಿಟ್ ಮಾಡಬೇಕು, ಮೋಟಾರ್ ಅನ್ನು ಚೆಕ್ ಮಾಡಬೇಕು, ಕಪ್ಲಿಂಗ್ ಏನಾರ ವಿಯರ್ ಔಟ್ ಆಗಿದ್ರೆ ಅದನ್ನ ಏನ್ ಮಾಡಬೇಕು ರೀಪ್ಲೇಸ್ ಮಾಡಬೇಕು,
ರಬ್ಬರ್ ಸ್ಲೀವ್ ಅನ್ನ ಹಾಳಾಗಿದ್ರೆ ರಬ್ಬರ್ ಸ್ಲೀವ್ ಅನ್ನ ಎವ್ರಿ 3000 ಆಪರೇಷನ್ 3000 ಗಂಟೆಗೆ ಬರ್ತೇ ಅಥವಾ ವರ್ಷಕ್ಕೆ ಒಂದು ಬಾರಿ ವಿಚ್ ಇಸ್ ಹರ್ಲಿಯನ್ ಸಾಮಾನ್ಯವಾಗಿ 3000 ಗಂಟೆಗೆ ಮೊದಲೇ ಬಂದ್ಬಿಟ್ರೆ ಓಡೇ ಇಲ್ಲ ಒಂದು ವರ್ಷ ಓಡಿಸಿದ್ರಿ 1000 ಗಂಟೆ ಎನಿಯ ಒಂದು ವರ್ಷ ಆಯ್ತು ಚೆಕ್ ಮಾಡಿ ಇವೆಲ್ಲವನ್ನ ಏನ್ ಮಾಡ್ಬೇಕು ನಾವು ಚೆಕ್ ಮಾಡ್ಬೇಕು ಚೆಕ್ ಆಲ್ ದ ವಾಲ್ ಏನ್ ಡಿ ಸಿ ವಿ ಎವ್ರಿಥಿಂಗ್ ರಿಲೀಫ್ ವಾಲ್ ಕಂಟ್ರೋಲ್ ವಾಲ್ಸ್ ಆಲ್ ದ ವಾಲ್ ಕೆನ್ ಬಿ ಚೆಕ್ ಪಂಪ್ ಅನ್ನು ಚೆಕ್ ಮಾಡ್ಬೇಕು ಆಕ್ಚುವೇಟರ್ ಪಂಪ್ ಅಂಡ್ ಆಕ್ಚುವೇಟರ್ ಏನಾದ್ರು ಆಯಿಲ್ ಲೀಕೇಜ್ ಇದೆಯಾ ಚೆಕ್ ಮಾಡಿ ಸೀಲ್ ಏನಾದ್ರು ಡ್ಯಾಮೇಜ್ ಆಗಿದೆಯಾ ಕುಷನಿಂಗ್ ಏನಾದ್ರು ಹಾಳಾಗಿದೆಯಾ ಒಳಗಡೆ ಚೆಕ್ ಮಾಡಿ ರಿಮೂವ್ ಅಂಡ್ ರೀಪ್ಲೇಸ್ ದ ಸೀಲ್ಸ್ ಇಫ್ ನೆಸೆಸರಿ ಎಲ್ಲ ಸೀಲ್ಸ್ ಅನ್ನ ಚೆಕ್ ಮಾಡಬೇಕು ಚೆಕ್ ಪಿಲ್ಲರ್ ಬ್ರೀತರ್ ಸಕ್ಷನ್ ಫಿಲ್ಟರ್ ಫಿಲ್ಟರ್ ಬ್ರೀತರ್ ಅಂತ ಬರುತ್ತೆ ಸಕ್ಷನ್ ಫಿಲ್ಟರ್ ಅಂತ ಬರುತ್ತೆ ಸಿಸ್ಟಮ್ ನಲ್ಲಿ ಏನೇನ್ ಫಿಲ್ಟರ್ಸ್ ಇದೆ ಅದೆಲ್ಲವನ್ನ ಕ್ಲೀನ್ ಮಾಡಬೇಕು ಏನಾದ್ರೂ ಅದು ಹಾಳಾಗಿದ್ರೆ ಎಲ್ಲಾ ಫಿಲ್ಟರ್ಸ್ ಅನ್ನ ಏನ್ ಮಾಡ್ಬೇಕಾಗುತ್ತೆ ರಿಪ್ಲೇಸ್ ಅನ್ನ ಮಾಡಬೇಕು ಹೈಡ್ರಾಲಿಕ್ ಸಿಸ್ಟಮ್ ನಲ್ಲಿ ಎವ್ರಿ 3000 ವರ್ಕಿಂಗ್ ಅವರ್ಸ್ ಚೆಕ್ ದ ಕಲರ್ ಅಂಡ್ ಕ್ಲೀನ್ ದ ಎಲಿಮೆಂಟ್ ಇಫ್ ನೆಸೆಸರಿ ರೀಪ್ಲೇಸ್ ದ ಸೀಲ್ಸ್ ಕೂಲರ್ ನಾಟ್ ಕಲರ್ ಚೆಕ್ ದ ಕೂಲರ್ ಕೂಲರ್ ಇರುತ್ತಲ್ಲ ಆ ಕೂಲರ್ ಅನ್ನ ಕ್ಲೀನ್ ಮಾಡಬೇಕು ಅಲ್ಲಿ ಏನಾದ್ರು ಸೀಲ್ಸ್ ಗಿಲ್ಸ್ ಏನಾದ್ರು ಡ್ಯಾಮೇಜ್ ಆಗಿದ್ರೆ ಅವನ್ನ ಏನ್ ಮಾಡ್ಬೇಕಾಗುತ್ತೆ ನಾವು ರೀಪ್ಲೇಸ್ ಅನ್ನ ಮಾಡ್ಬೇಕು ಸಾರಿ ಕೂಲರ್ ಅದು ಹ್ಯಾವ್ ಎ ಸ್ಯಾಂಪಲ್ ಆಫ್ ಆಯಿಲ್ ಇನ್ ದ ರಿಸರ್ವಾಯರ್ ಚೆಕ್ಡ್ ಬೈ ದ ಸ್ಪೆಷಲೈಸ್ಡ್ ಲ್ಯಾಬೊರೇಟರಿ ಫಾರ್ ಸೈಜ್ ಎನ್ ಟೈಪ್ ಆಫ್ ಪಾರ್ಟಿಕಲ್ ಕಂಟಾಮಿನೇಷನ್ಸ್ ಡ್ರೈನ್ ದ ರಿಸರ್ವಾಯರ್ ಇಫ್ ರೆಕಮೆಂಡೆಡ್ ಕ್ಲೀನ್ ದ ಟ್ಯಾಂಕ್ ಇಂಟೀರಿಯರ್ ಅಂಡ್ ರೀಫಿಲ್ ವಿತ್ ಪ್ರೆಸ್ ಆಯಿಲ್ ಆಫ್ ಕರೆಕ್ಟ್ ಟೈಪ್ ಇಫ್ ನೆಸೆಸರಿ ನೋಡಿ ಒಂದು ಸಾರಿ 3000 ಆಪರೇಷನ್ಸ್ ಅವರ್ ಕಂಪ್ಲೀಟ್ ಆದ್ಮೇಲೆ ಅಥವಾ ಒಂದು ವರ್ಷದ ನಂತರ ವಿಚ್ ಎವರ್ ಇಸ್ ಕಮಿಂಗ್ ಅರ್ಲಿ ಹೇಳ್ತಾ ಇದ್ದೀನಿ ಒತ್ತಿ ಏನ್ ಮಾಡ್ಬೇಕು ರಿಸರ್ವಾಯರ್ ನಲ್ಲಿ ಇರತಕ್ಕಂತ ಸ್ಯಾಂಪಲ್ ಆಯಿಲ್ ಅನ್ನು ತೆಗೆದುಕೊಂಡು ಲ್ಯಾಬೊರೇಟರಿಗೆ ಕೊಟ್ಟು ಚೆಕ್ ಮಾಡಬೇಕು ಆ ಚೆಕ್ ಚೆಕ್ ಮಾಡಿದಾಗ ಅಲ್ಲಿಂದ ಬರ್ತಕ್ಕಂತ ರಿಪೋರ್ಟ್ ಏನಾದ್ರು ನಮಗೆ ತದ್ವಿರುದ್ಧವಾಗಿದ್ರೆ ಸ್ಟ್ಯಾಂಡರ್ಡ್ಗೆ ಸರಿ ಇಲ್ಲ ಆಯಿಲ್ ಕಂಟಾಮಿನೇಷನ್ಸ್ ಆಗಿದೆ ಅಂತ ಏನಾದ್ರು ಬಂದಾಗ ರಿಸರ್ವಾಯರ್ ಅನ್ನ ಏನ್ ಮಾಡ್ಬೇಕು ಕ್ಲೀನ್ ಮಾಡ್ಬೇಕು ಟ್ಯಾಂಕ್ ಮೇಲಿರ್ತಕ್ಕಂತ ಎಲ್ಲ ಆಯಿಲ್ ಅನ್ನ ತೆಗ್ದಿ ಎಲ್ಲ ಇಂಟೀರಿಯರ್ ಅನ್ನ ವಾಶ್ ಔಟ್ ಮಾಡಿ ರೀಫಿಲ್ ವಿತ್ ಪ್ರೆಸ್ ಆಯಿಲ್ ಹೊಸ ಆಯಿಲ್ ಅನ್ನ ರೀಫಿಲ್ ಮಾಡ್ಬೇಕು ರಿಸರ್ವಾಯರ್ಗೆ ಸೊ ಇದು ಆನ್ವಲಿ ಆರ್ ಎವರಿ 3000 ಆಪರೇಷನ್ಸ್ ಅವರ್ ಸೊ ಹೈಡ್ರಾಲಿಕ್ ಸಿಸ್ಟಮ್ ಅನ್ನ ಮೈಂಟೆನೆನ್ಸ್ ಮಾಡುವಂತ ಸಂದರ್ಭದಲ್ಲಿ ಹೈಡ್ರಾಲಿಕ್ ಸಿಸ್ಟಮ್ ಇಸ್ ರೆಕಮೆಂಡೆಡ್ ಟು ಸರ್ವಿಸ್ಡ್ ಅಟ್ ಎವರಿ 3000 ಆಪರೇಷನಲ್ ಅವರ್ ಆರ್ ಅಟ್ ಲೀಸ್ಟ್ ಒನ್ಸ್ ಇನ್ ಇಯರ್ ಅದನ್ನೇ ನಾನು ಇದುವರೆಗೆ ಹೇಳ್ತಾ ಇರೋದು 3000 ವಿಚ್ ಅವರ್ ಇಸ್ ಅರ್ಲಿ ಗಂಟೆ ಅಥವಾ ಒಂದು ವರ್ಷಕ್ಕೆ ಒಂದು ಸಲ ಕ್ಲೀನ್ ಮಾಡಬೇಕು ಕಂಟಿನ್ಯೂಸ್ ಆಪರೇಷನ್ ಎಕ್ಸೀಡಿಂಗ್ ದ ಮೆನ್ಸನ್ ಪೀರಿಯಡ್ ಮೇ ಕಾಸ್ ಇನ್ಕ್ರೀಸ್ಡ್ ಕಂಟಾಮಿನೇಷನ್ಸ್ ದಟ್ ಮೇ ರೈನ್ ಕಾಂಪೊನೆಂಟ್ಸ್ ಸಚ್ ಹೈಡ್ರಾಲಿಕ್ ಪಂಪ್ ವಾಲ್ವ್ಸ್ ಆಕ್ಚುವೇಟರ್ ಎಕ್ಸೆಟ್ರಾ ನೋಡಿ ನಾವು ಕೆಲವು ಸಂದರ್ಭದಲ್ಲಿ ಕಂಟಿನ್ಯೂಸ್ ಆಗಿ ಓಡಿಸ್ತಾ ಇರ್ತೀವಿ 3000 ಗಂಟೆ ಒಂದು ಬೇಗನೆ ಮುಗ್ದೋಗ್ಬೋದು ನಿಮಗೆ ಈಗ ದಿನದ 24 ಗಂಟೆ ಓಡಿಸಿದ್ರೆ 10 ದಿನಕ್ಕೆ 240 ಗಂಟೆ ಆಯ್ತು ಅರ್ಥ ಆಯ್ತಾ ಅದೇ ರೀತಿ 100 ದಿನಕ್ಕೆ 2400 ಗಂಟೆ ಆಯ್ತು ಅಂದ್ರೆ 150 ದಿನಕ್ಕೆ 3000 ಗಂಟೆ ಹಾಗೆ ಹೋಯ್ತದೆ ಅವಾಗ ಏನ್ ಮಾಡ್ಬೇಕು ಕಂಟಿನ್ಯೂಸ್ ಆಗಿ ರನ್ ಮಾಡುವಂತ ಸಂದರ್ಭದಲ್ಲಿ ಏನಾಗ್ಬೋದು ನಿಮ್ ಸಿಸ್ಟಮ್ ಹಾಳಾಗ್ಬೋದು ಕಂಟಾಮಿನೇಷನ್ ಆಗಿ ಕಂಟಾಮಿನೇಷನ್ ದಟ್ ಮೇ ರುಯಿನ್ ಅಂತ ಅಂದ್ರೆ ಹಾಳಾಗ್ಬೋದು ಎಲ್ಲ ಕಾಂಪೊನೆಂಟ್ಸ್ ಹೈಡ್ರಾಲಿಕ್ ಪಂಪ್ ಇರ್ಬೋದು ವಾಲ್ವ್ಸ್ ಇರ್ಬೋದು ಆಕ್ಚುವೇಟರ್ಸ್ ಇರ್ಬೋದು ಫಿಲ್ಟರ್ ಇರ್ಬೋದು ರೆಗ್ಯುಲೇಟರ್ ಇರ್ಬೋದು ರಿಲೀಫ್ ವಾಲ್ವ್ಸ್ ಇರ್ಬೋದು ಎನಿಥಿಂಗ್ ಕೆನ್ ಬಿ ಡ್ಯಾಮೇಜ್ಡ್ ಅಂತ ಸಂದರ್ಭದಲ್ಲಿ ನಾವು ಕೆನ್ ಬಿ ಮೈಂಟೈನ್ ಪ್ರಾಪರ್ಲಿ ಮೋರ್ ದೆನ್ 90% ಆಫ್ ಆಲ್ ಹೈಡ್ರಾಲಿಕ್ ಸಿಸ್ಟಮ್ ಫೇಲ್ಯೂರ್ ಆರ್ ಕಾಸ್ಡ್ ಕಂಟಾಮಿನೇಟೆಡ್ ಹೈಡ್ರಾಲಿಕ್ ಫ್ಲೂಯಿಡ್ ಇನ್ ಆರ್ಡರ್ ಟು ರೆಡ್ಯೂಸ್ ದ ಕಂಟಾಮಿನೇಷನ್ಸ್ ಲೆವೆಲ್ ರೆಗ್ಯುಲರ್ ಆರ್ ಶೆಡ್ಯೂಲ್ ಮೇಂಟೆನೆನ್ಸ್ ಆರ್ ಎಸೆನ್ಷಿಯಲ್ ನಾಗ್ಲೇ ಹೇಳಿದೆ 100 to 90 ಭಾಗ ಹೈಡ್ರಾಲಿಕ್ ಸಿಸ್ಟಮ್ ಕೆಡತಕ್ಕಂಥದ್ದು ಯಾವಾಗ ಅಂದರೆ ಆಯಿಲ್ ಕಂಟಾಮಿನೇಷನ್ಸ್ ಆಗಿದಾಗ ಅಂದ್ರೆ ಆಯಿಲ್ ಕೆಟ್ಟು ಹೋಗಿದ್ದಾಗ ಆಯಿಲ್ ಕಂಟಾಮಿನೇಷನ್ ಅಂದ್ರೆ ಆಯಿಲ್ ಕೆಟ್ಟಿದೆ ಹಾಗಾಗಿ ಈ ಕಂಟಾಮಿನೇಷನ್ಸ್ ಅನ್ನ ರೆಡ್ಯೂಸ್ ಮಾಡಬೇಕು ಅಂದ್ರೆ ಲೆವೆಲ್ ಅನ್ನ ರೆಗ್ಯುಲರ್ ಆಗಿ ನಾವೇನ್ ಮಾಡಬೇಕು ಶೆಡ್ಯೂಲ್ ಅನ್ನ ಹಾಕೊಂಡು ಮೈಂಟೆನೆನ್ಸ್ ಅನ್ನ ಮಾಡಬೇಕು ಇಟ್ ಇಸ್ ಎಸೆನ್ಸಿಯಲ್
ಇನ್ನು ಬೇಸಿಕ್ ನ್ಯೂಮ್ಯಾಟಿಕ್ ಸಿಸ್ಟಮ್ ಮೇಂಟೆನೆನ್ಸ್. ಹೈಡ್ರಾಲಿಕ್ ಸಿಸ್ಟಮ್ ಯಾವ ರೀತಿ ನೋಡ್ತೀವೋ ಅದೇ ರೀತಿ ನ್ಯೂಮ್ಯಾಟಿಕ್ ಸಿಸ್ಟಮ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಒನ್ಸ್ ಇನ್ ಎ ವೀಕ್ ಮೇಂಟೈನ್ ಡ್ರೈನ್ ದ ಕಂಪ್ರೆಷರ್ ಟ್ಯಾಂಕ್ ಫಿಲ್ಟರ್ ಬೌಲ್ ಅಂಡ್ ಎನಿ ಏರ್ಲೈನ್ಸ್ ದಟ್ ಹ್ಯಾವ್ ಎ ಡ್ರೈನ್ ಕಾಕ್ಸ್. ಎಲ್ಲೆಲ್ಲಿ ಡ್ರೈನ್ ಕಾಕ್ಸ್ ಇದೆ ಅಲ್ಲೆಲ್ಲ ಏನ್ ಮಾಡ್ಬೇಕು, ಏರ್ ನ ಡ್ರೈನ್ ಔಟ್ ಮಾಡಬೇಕು. ಒನ್ಸ್ ಇನ್ ಎ ವೀಕ್ ಚೆಕ್ ದ ಕಂಪ್ರೆಷರ್ ಕ್ರ್ಯಾಂಕ್ ಕೇಸ್ ಆಯಿಲ್ ಲೆವೆಲ್. ಕಂಪ್ರೆಸ್ ಅಲ್ಲಿ ಕ್ರ್ಯಾಂಕ್ ಕೇಸ್ ಇರುತ್ತಲ್ಲ ಆಯಿಲ್ ತುಂಬಿರ್ತಾರೆ, ಅದ್ರ ಲೆವೆಲ್ ಸರಿ ಇದೆಯೋ ಇಲ್ವೋ ಅಂತ ನೋಡ್ಬೇಕು. ರಿಲೀಫ್ ವಾಲ್ವ್ ನ ಚೆಕ್, ಕಂಪ್ರೆಸರ್ ಸೇಫ್ಟಿ, ಕಂಪ್ರೆಸರ್ ಸೇಫ್ಟಿಗೋಸ್ಕರ ರಿಲೀಫ್ ವಾಲ್ವ್ ನ ಹಾಕಿರ್ತೀವಿ. ಆ ರಿಲೀಫ್ ವಾಲ್ವ್ ನ ನಾವೇನ್ ಮಾಡ್ಬೇಕಾಗುತ್ತೆ, ಚೆಕ್ ಮಾಡ್ಬೇಕಾಗುತ್ತೆ. ಅದು ಯಾವಾಗ? ಒನ್ಸ್ ಇನ್ ಎ ವೀಕ್. ಈಗ ಒನ್ಸ್ ಇನ್ ಎ ಮಂತ್ ಏನೇನ್ ಚೆಕ್ ಮಾಡ್ಬೇಕು ನ್ಯೂಮ್ಯಾಟಿಕ್ ಸಿಸ್ಟಮ್ ನಲ್ಲಿ ನೋಡೋಣ. ಒನ್ಸ್ ಇನ್ ಎ ಮಂತ್ ಇನ್ಸ್ಪೆಕ್ಟ್ ಡಿಸ್ಚಾರ್ಜ್ ಏರ್ ಫಿಲ್ಟರ್, ಏರ್ ಫಿಲ್ಟರ್ ಇನ್ಸ್ಪೆಕ್ಟ್ ಮಾಡಬೇಕು. ಚೆಕ್ ಪ್ರೆಷರ್ ರೆಡ್ಯೂಸಿಂಗ್ ವಾಲ್ವ್ ಸೆಟ್ಟಿಂಗ್, ಪ್ರೆಷರ್ ರೆಡ್ಯೂಸಿಂಗ್ ವಾಲ್ವ್ ಇರುತ್ತದಲ್ಲ ಅದನ್ನ ಸೆಟ್ಟಿಂಗ್ ಮಾಡಬೇಕು. ಒನ್ಸ್ ಇನ್ ಎವರಿ ತ್ರೀ ಮಂತ್ಸ್, ಮೂರ್ ತಿಂಗಳಿಗೆ ಒಂದ್ಸಲ ಏನನ್ನ ಚೆಕ್ ಮಾಡಬೇಕು, ಚೇಂಜ್ ಕ್ರ್ಯಾಂಕ್ ಕೇಸ್ ಆಯಿಲ್. ಕ್ರ್ಯಾಂಕ್ ಕೇಸ್ ಆಯಿಲ್ ಅನ್ನ ಮಾತ್ರ ನೋಡಿದ್ವಿ ಹಿಂದೆ, ಇಲ್ಲೇನ್ ಮಾಡ್ಬೇಕು, ಚೇಂಜೇ ಮಾಡ್ಬೇಕು ಕ್ರ್ಯಾಂಕ್ ಕೇಸ್ ಆಯಿಲ್ ಅನ್ನ ಮೂರ್ ತಿಂಗಳಿಗೆ ಒಂದ್ ಬಾರ. ಆಯಿಲ್ ದ ಕಂಪ್ರೆಸರ್ ಮೋಟರ್, ಕಂಪ್ರೆಸರ್ ಮೋಟರ್ ಗೆ ಆಯಿಲಿಂಗ್ ಅನ್ನ ಮಾಡಬೇಕು. ಚೆಕ್ ದ ಕಂಪ್ರೆಸರ್ ಪ್ರೆಷರ್ ಸ್ವಿಚಸ್, ಕಂಪ್ರೆಸರ್ ಪ್ರೆಷರ್ ಸ್ವಿಚಸ್ ಅನ್ನ ಕೊಟ್ಟಿರ್ತಾರೆ, ಆ ಪ್ರೆಷರ್ ಸ್ವಿಚಸ್ ಅನ್ನ ಏನ್ ಮಾಡ್ಬೇಕು ನಾವು ಚೆಕ್ ಮಾಡ್ಬೇಕು. ಒನ್ಸ್ ಇನ್ ಎವ್ರಿ ತ್ರೀ ಮಂತ್ಸ್ ಕ್ವಾರ್ಟರ್ಲಿ, ಇನ್ ಎವರಿ ಸಿಕ್ಸ್ ಮಂತ್ ಬೇಸಿಕ್ ನ್ಯೂಮ್ಯಾಟಿಕ್ ಸಿಸ್ಟಮ್ ಮೇಂಟೆನೆನ್ಸ್. ಒನ್ಸ್ ಇನ್ ಎವರಿ ಸಿಕ್ಸ್ ಮಂತ್ ಏನೇನು ಅಂಶಗಳನ್ನ ನಾವು ಗಮನಿಸ್ಬೇಕು? ಚೆಕ್ ಫಾರ್ ಮಾಯಿಶ್ಚರ್, ಮಾಯಿಶ್ಚರ್ ಅನ್ನ ಚೆಕ್ ಮಾಡಬೇಕು, ಆಯಿಲ್ ಅನ್ನ ಚೆಕ್ ಮಾಡಬೇಕು, ಡರ್ಟ್ ಏನಾದ್ರೂ ಏರ್ಲೈನ್ಸ್ ನಲ್ಲಿ ಫಾರಿನ್ ಪಾರ್ಟಿಕಲ್ಸ್ ಡರ್ಟ್ ವೇಸ್ಟ್ ಇದೆಯಾ ನೋಡಬೇಕು, ಮಾಯಿಶ್ಚರ್ ಅನ್ನ ಚೆಕ್ ಮಾಡಬೇಕು. ಕ್ಲೀನ್ ದ ಇಂಟೇಕ್ ಏರ್ ಫಿಲ್ಟರ್, ಪೆಲ್ಟ್ ಅಂಡ್ ಸ್ಕ್ರೀನ್ ಟೈಪ್ಸ್. ನಿಮ್ಮ ಏರ್ ಫಿಲ್ಟರ್ ಅಲ್ಲಿ ಪೆಲ್ಟ್ ಸ್ಕ್ರೀನ್ ಎಲ್ಲ ಕೊಟ್ಟಿರ್ತಾನೆ, ಅದನ್ನೆಲ್ಲ ಏನ್ ಮಾಡ್ಬೇಕು ನಾವು ಕ್ಲೀನ್ ಮಾಡ್ಬೇಕು. ಒನ್ಸ್ ಇನ್ ಸಿಕ್ಸ್ ಮಂತ್ಸ್ ಕಂಪ್ರೆಸರ್ ಬೆಲ್ಟ್ ಅನ್ನ ಚೆಕ್ ಮಾಡ್ಬೇಕು, ಕಂಪ್ರೆಸರ್ ಬೆಲ್ಟ್ ವೇರ್ ಔಟ್ ಆಗಿದೆಯೋ, ಕಿತ್ತೋಗಿದೆಯೋ, ಲೂಸ್ ಆಗಿದೆಯೋ, ಅರ್ಥ ಆಯ್ತಾ? ಹಾಗಾಗಿ ಕಂಪ್ರೆಸರ್ ಬೆಲ್ಟ್ ಅನ್ನ ಒನ್ಸ್ ಇನ್ ಸಿಕ್ಸ್ ಮಂತ್ ಚೆಕ್ ಮಾಡ್ಬೇಕು. ಚೆಕ್ ದ ಪ್ರೆಷರ್ ರಿಲೀಫ್ ವಾಲ್ವ್ಸ್, ಪ್ರೆಷರ್ ರಿಲೀಫ್ ವಾಲ್ವ್ ಅನ್ನ ಚೆಕ್ ಮಾಡ್ಬೇಕು ಒನ್ಸ್ ಇನ್ ಸಿಕ್ಸ್ ಮಂತ್. ಚೆಕ್ ಕ್ಯಾಲಿಬ್ರೇಷನ್ ಆಪರೇಷನ್ ನಾಜಲ್ಸ್ ಅಂಡ್ ರೆಸ್ಟ್ರಿಕ್ಟರ್ಸ್ ಆಫ್ ಟ್ರಾನ್ಸ್ಮಿಟ್ ಟೆಂಪರೇಚರ್ ಕಂಟ್ರೋಲರ್ಸ್, ಪ್ರೆಷರ್ ಕಂಟ್ರೋಲರ್ಸ್, ಥರ್ಮೋಸ್ಟಾಟ್ಸ್ ಅಂಡ್ ಹ್ಯುಮಿಡಿಟಿ. ನೋಡಿ ಇವೆಲ್ಲನೂ ಚೆಕ್ ಮಾಡಬೇಕು, ನಾಜಲ್ಸು, ರೆಸ್ಟ್ರಿಕ್ಟರ್ಸ್ ಫಾರ್ ಟ್ರಾನ್ಸ್ಮಿಟ್ಟು, ಟೆಂಪರೇಚರ್ ಕಂಟ್ರೋಲರ್ಸು, ಪ್ರೆಷರ್ ಕಂಟ್ರೋಲರ್ಸು, ಥರ್ಮೋಸ್ಟಾಟ್ಸು, ಇವೆಲ್ಲವನ್ನ ನಾವೇನ್ ಮಾಡಬೇಕು ಒನ್ಸ್ ಇನ್ ಎವ್ರಿ ಸಿಕ್ಸ್ ಮಂತ್ ಚೆಕ್ ಮಾಡಬೇಕು. ಚೆಕ್ ಪೈಪಿಂಗ್ ಆಫ್ ಎ ಪ್ರೆಷರ್ ಟ್ರಾನ್ಸ್ಮಿಟರ್ ಅಂಡ್ ಕಂಟ್ರೋಲರ್ಸ್, ಪೈಪಿಂಗ್ ಸಿಸ್ಟಮ್ಸ್, ಪ್ರೆಷರ್ ಟ್ರಾನ್ಸ್ಮಿಟರ್ ಏನ್ ಪೈಪಿಂಗ್ ಸಿಸ್ಟಮ್ ಇದೆ ಮತ್ತೆ ಕಂಟ್ರೋಲರ್ಸ್ ಏನಿದೆ ಇದನ್ನ ನಾವು ಒನ್ಸ್ ಇನ್ ಸಿಕ್ಸ್ ಮಂತ್ ಚೆಕ್ ಮಾಡಬೇಕು. ಕ್ಲೀನ್ ದ ಎಲಿಮೆಂಟ್ಸ್ ಹ್ಯುಮಿಡಿಟಿ ಸ್ಟೇಟಸ್, ಎಲ್ಲಾದರೂ ಹ್ಯುಮಿಡಿಟಿ ಅಟ್ಮಾಸ್ಫಿಯರಿಕ್ ಹ್ಯುಮಿಡಿಟಿ ಆಗ್ತಾ ಇದೆ, ಹಾಳಾಗ್ತಾ ಇದೆ ಅಂತ ಅಂದ್ರೆ ಅಲ್ಲಿ ಆ ಎಲಿಮೆಂಟ್ಸ್ ನಾವೇನ್ ಮಾಡ್ಬೇಕಾಗುತ್ತೆ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಇನ್ನು ಒನ್ಸ್ ಇನ್ ಇಯರ್, ಎವ್ರಿ ಪ್ರತಿ ವರ್ಷಕ್ಕೆ ಒಂದು ಬಾರಿ ರೀಪ್ಲೇಸ್ ಕ್ಯಾಟ್ರಿಜ್ ಟೈಪ್ ಇಂಟೆಕ್ ಏರ್ ಫಿಲ್ಟರ್ಸ್. ಕ್ಯಾಟ್ರಿಜ್ ಇರ್ತದಲ್ಲ ಅದನ್ನ ರೀಪ್ಲೇಸ್ ಮಾಡಬೇಕು, ಇಂಟೆಕ್ ಏರ್ ಫಿಲ್ಟರ್ಸ್ ನಲ್ಲಿ ಕ್ಯಾಟ್ರಿಜ್ ಅನ್ನ ಕೊಟ್ಟಿರ್ತಾನೆ ಅದನ್ನ ರೀಪ್ಲೇಸ್ ಮಾಡಬೇಕು. ಚೆಕ್ ಕ್ಯಾಲಿಬ್ರೇಷನ್ ಆಫ್ ರಿಸೀವರ್ ಕಂಟ್ರೋಲರ್ಸ್, ರಿಸೀವರ್ ಕಂಟ್ರೋಲ್ ಕ್ಯಾಲಿಬ್ರೇಷನ್ಸ್ ಅನ್ನ ಚೆಕ್ ಮಾಡಬೇಕು. ಚೆಕ್ ವಾಲ್ವ್ಸ್ ಫಾರ್ ಟೈಟ್ ಕ್ಲೋಸ್, ವಾಲ್ವ್ಸ್ ಟೈಟ್ ಇದೆಯಾ, ಕ್ಲೋಸ್ ಇದೆಯಾ, ಕ್ಲೋಸ್ ಆಗಿದೆಯಾ, ಆಫ್ ಕ್ಲೋಸ್ ಆಗಿದೆಯಾ, ಆಫ್ ಕ್ಲೋಸ್ ಮೀನ್ಸ್ ಆಫ್, ಇದನ್ನ ಏನ್ ಮಾಡ್ಬೇಕಾಗುತ್ತೆ ಚೆಕ್ ಮಾಡ್ಬೇಕಾಗುತ್ತೆ. ಇದು ಒನ್ಸ್ ಇನ್ ಎ ಇಯರ್. ದಿಸ್ ಆರ್ ಆಲ್ ದ ಥಿಂಗ್ಸ್, ಇಂಪಾರ್ಟೆಂಟ್ ಪಾಯಿಂಟ್ಸ್ ಫಾರ್ ಹೈಡ್ರಾಲಿಕ್ಸ್ ಅಂಡ್ ನ್ಯೂಮ್ಯಾಟಿಕ್ಸ್ ಮೈಂಟೆನೆನ್ಸ್ ಆಸ್ಪೆಕ್ಟ್ಸ್. ಇವುಗಳೆಲ್ಲವನ್ನು ನಾವು ಫಾಲೋ ಮಾಡಬೇಕು. ಇದ್ರ ಜೊತೆಗೆ ಸುರಕ್ಷತಾ ಕ್ರಮಗಳನ್ನು, ಮುನ್ನೆಚ್ಚರಿಕೆಯನ್ನು ಕೂಡ ನಾವು ಮೈಂಟೆನೆನ್ಸ್ ಮಾಡುವಾಗ ತಿಳ್ಕೊಳ್ಬೇಕಾಗುತ್ತೆ. ಥ್ಯಾಂಕ್ಸ್ ಟು ಒನ್ ಅಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್ ನೌ. ಇದುವರೆಗೆ ಸುಮಾರು 24 ತರಗತಿಗಳನ್ನು ಹೈಡ್ರಾಲಿಕ್ಸ್ ಅಂಡ್ ನ್ಯೂಮ್ಯಾಟಿಕ್ಸ್ಗೆ ಸಂಬಂಧಪಟ್ಟಾಗಿ ಮಾಡಿದ್ದೀನಿ. ಸೊ ಆಲ್ಮೋಸ್ಟ್ ನಿಮ್ಮ ಪಠ್ಯದಲ್ಲಿ ನಿಮಿ ಪಿಟ್ಟರ್ ಸೆಕೆಂಡ್ ಇಯರ್ ನಲ್ಲಿ ಹೈಡ್ರಾಲಿಕ್ಸ್ ಅಂಡ್ ನ್ಯೂಮ್ಯಾಟಿಕ್ಸ್ ಚಾಪ್ಟರ್ ನಲ್ಲಿ DGET ಸಾದರಪಡಿಸಿರ್ತಕ್ಕಂಥ ಸಿಲೆಬಸ್ನ ಸಂಪೂರ್ಣ ವಿವರವನ್ನು ನಿಮಗೆ ನೀಡಿದ್ದೀನಿ.
ಸೊ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಮತ್ತೊಂದು ಕೇಳಿ, ನಿಮ್ಮ ಈ ಬುಕ್ಕನ್ನ ರೆಫರ್ ಮಾಡಿ ಅಥವಾ ನನ್ನನ್ನ ಕ್ಲಾರಿಫೈ ಮಾಡ್ಕೊಳ್ಳಿ ನಿಮ್ಗೆ ಡೌಟ್ಸ್ ಇದ್ರೆ. ಸೊ ಕೀಪ್ ಹಾರ್ಡ್ ವರ್ಕಿಂಗ್, ಸೊ ಯಾವಾಗ್ಲೂ ಹಾರ್ಡ್ ವರ್ಕ್ ಮಾಡಿ, ಓದಿ, ಎಕ್ಸಾಮ್ಗೆ ಪ್ರಿಪೇರ್ ಆಗಿ. ಮುಂದೆ ನಿಮಗೆ ಮೋಸ್ಟ್ ಲೈಕ್ಲಿ MCQ ಕ್ವಶನ್ಸ್ ಅನ್ನು ನಿಮಗೆ ಕೊಡ್ತೀನಿ, ಅದನ್ನು ಎಲ್ಲವನ್ನ ಸಾಲ್ವ್ ಮಾಡಿ. ಕ್ವಶನ್ ಪೇಪರ್ನ, ಆಲ್ ಇಂಡಿಯಾ ಟ್ರೇಡ್ ಟೆಸ್ಟ್ ಎಕ್ಸಾಮ್ ಪೇಪರ್ಸ್ ಅನ್ನು ನಿಮಗೆ ಕಳಿಸ್ತಾ ಇದ್ದೀನಿ. ಆನ್ಲೈನ್ ಟೆಸ್ಟ್ಸ್ ಅನ್ನು ಅಟೆಂಡ್ ಮಾಡಿ ಅಂತ ಹೇಳ್ತಾ, ಮತ್ತೊಮ್ಮೆ ತಮಗೆಲ್ಲರಿಗೂ ಧನ್ಯವಾದ ಹೇಳ್ತಾ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು.